ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್ ರೆಡಿ ಆಗಿದೆಯಲ್ಲ ಹಾಗಾದ್ರೆ ಯಾವ ರೀತಿಯಾಗಿ ರೆಡಿ ಆಗಿದೆ ಶಾರ್ಟ್ ಲಿಸ್ಟ್ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ ಸೋ ಯಾವ ರೀತಿಯಾಗಿ ಬಿಜೆಪಿ ಕಲಿಗಳ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳಿ ಇವತ್ತು ಹಾಗೆ ನಾಳೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೋ ಆ ಹಿನ್ನೆಲೆಯಲ್ಲೇ ಇವತ್ತು ಒಂದು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಇವತ್ತು ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಸೋ ಈಗಾಗಲೇ ಜಿಲ್ಲಾ ಕೋರ್ ಕಮಿಟಿ ಸಭೆಗಳಾಯಿತು ಇವತ್ತು ಬಿಜೆಪಿಯ ಮಲೇಶ್ವರಂ ಕಚೇರಿಯಲ್ಲಿ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಕ್ಷೇತ್ರವಾರು ಆಕಾಂಕ್ಷಿಗಳ ಹೆಸರು ಇಲ್ಲಿ ಶಾರ್ಟ್ ಲಿಸ್ಟ್ ಆಗಿದೆ ಈಗಾಗಲೇ ಯಾಕಂದ್ರೆ ಆಯಾಯ ಕ್ಷೇತ್ರಗಳ ವೈಸ್ ಯಾರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ ಏನು ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 5 ರಿಂದ 10 ಅಭ್ಯರ್ಥಿಗಳು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳಾಗಿದ್ರು ಸೋ ಅಂತವರ ಹೆಸರನ್ನ 2 ರಿಂದ 3 ಕ್ಕೆ ಇಳಿಕೆ ಮಾಡಿದ್ದಾರೆ ಅದರಲ್ಲೂ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ 2 ದಿನದಲ್ಲಿ ಹೆಸರುಗಳು ಚುನಾವಣಾ ಸಮಿತಿಗೆ ಶಿಫಾರಸನ್ನ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಟೈಮ್ ಕೂಡ ಜಾಸ್ತಿ ಇಲ್ಲ ಯಾಕಂದ್ರೆ ಅವರು ಕೂಡ ತಯಾರಿಗಳನ್ನ ಮಾಡ್ಕೊಳ್ಳಬೇಕಾಗುತ್ತೆ ಪ್ರಚಾರವನ್ನ ಮಾಡಬೇಕಾಗುತ್ತೆ ಸೋ ಹಾಗಾಗಿ ಇತ್ತೀಚಿನ ಸರ್ವೆ ಆಧಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸೋ ಇವರು ಒಳ ಸರ್ವೆಗಳನ್ನ ಮಾಡಿಸಿದ್ದಾರೆ ಸಾಕಷ್ಟು ಸೋ ಯಾರು ಅಭ್ಯರ್ಥಿ ಗೆಲ್ಲಬಹುದು ಅಂತ ಹೇಳಿ ಸೋ ಅಂತಹ ಇತ್ತೀಚಿನ ಸರ್ವೆಗಳನ್ನ ಆಧಾರವಾಗಿ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶೋಭಾ ಕರಂದ್ಲಾಜಿ ಅವರು ಭಾಗಿ ಆಗ್ತಾ ಇದ್ದಾರೆ ಸೋ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ಈಗಾಗಲೇ ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕಿ ಆಗಿದ್ದಾರೆ ಶೋಭಾ ಕರಂದ್ಲಾಜಿ ಅವರು ಹಾಗಾಗಿ ಮಲೇಶ್ವರಂನ ಕಚೇರಿಯಲ್ಲಿ ಶೋಭಾ ಅವರು ಕೂಡ ಭಾಗಿ ಆಗ್ತಾರೆ ಸೋ ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡುತ್ತಾರೆ ಏಪ್ರಿಲ್ 6 ಕ್ಕೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ ಸೋ ಅಷ್ಟರಲ್ಲಿ ಇವತ್ತು ಅಥವಾ ನಾಳೆ ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ತೆಗೆದುಕೊಂಡು ಬಿಜೆಪಿ ಹೋಗಬೇಕಾಗುತ್ತೆ ಏಪ್ರಿಲ್ 6 ನೇ ತಾರೀಕೆ ಬಿಜೆಪಿ ಮೊದಲ ಪಟ್ಟಿ ಅಂತಿಮ ಆಗುವಂತ ಸಾಧ್ಯತೆಗಳು ಕಂಡುಬರ್ತಾ ಇದೆ ಸೋ ಇವತ್ತು 4 ಇನ್ನು 2 ದಿನಗಳಲ್ಲಿ ಸೋ ಇವತ್ತು ಅಥವಾ ನಾಳೆ ಸೋ ಈಗೆಲ್ಲ ಫೈನಲ್ ಮಾಡಿ ಅದು ಏಪ್ರಿಲ್ 6 ನೇ ತಾರೀಕು ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಕೊಡಲಿಕ್ಕೆ ಬಿಜೆಪಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ಆ ಮಾನದಂಡ ಏನು ಆಯ್ಕೆ ಮಾಡಲಿಕ್ಕೆ ಅನ್ನೋದನ್ನ ಕೂಡ ತೋರಿಸ್ಬಿಡ್ತೀವಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ವರ್ಚಸ್ಸು ಹೇಗಿದೆ ಸೋ ಸದ್ಯದ ಮಟ್ಟಿಗೆ ಆ ಭಾಗದಲ್ಲಿ ಶಾಸಕರು ಇದ್ದಾರಲ್ಲ ಅವರ ಅಭ್ಯರ್ಥಿಯ ಆ ಒಂದು ವರ್ಚಸ್ಸು ಅದೇ ರೀತಿಯಾಗಿದೆಯಾ ಅಥವಾ ಕಡಿಮೆಯಾಗಿದೆಯಾ ಅಥವಾ ಅವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಏನಾದರೂ ಕಂಡುಬರ್ತಾ ಇದೆಯಾ ಹೇಗೆ ಏನು ಅಂತ ಹೇಳಿ ಮತ್ತೊಂದು ಕಡೆ ಜಾತಿಯಲ್ಲಿ ಪ್ರಾಬಲ್ಯ ಒಳ್ಳೆಯ ಇಮೇಜ್ ಸೋ ಜಾತಿಯಲ್ಲಿ ಅವರಿಗೊಂದು ಒಳ್ಳೆ ಪ್ರಭಾವ ಇರಬೇಕು ಜೊತೆಗೆ ಒಳ್ಳೆಯ ಇಮೇಜ್ ಇದೆಯಾ ಹಾಗಾದ್ರೆ ಯಾಕಂದ್ರೆ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ನಿಂತಿರೋದೇ ಜಾತಿ ಪ್ರಭಾವದ ಮೇಲೆ ಸೋ ಹಾಗಾಗಿ ಜಾತಿಯಲ್ಲಿ ಪ್ರಾಬಲ್ಯ ಇದೆಯಾ ಹೆಂಗೆ ಏನು ಅನ್ನೋದೊಂದು ಮಾನದಂಡ ಮತದಾರರಿಗೆ ಯಾವ ರೀತಿ ಹತ್ರ ಇದ್ದಾರೆ ಸೋ ಗೆದ್ದುಬಿಟ್ಟು ಎಲ್ಲೋ ಒಂದು ಕಡೆ ಮನೆ ಮಾಡ್ಕೊಂಡು ಕ್ಷೇತ್ರಕ್ಕೆ ಹೋಗದೇ ಇದ್ದಾರಾ ಅಥವಾ ಜನರ ಸಂಪರ್ಕದಲ್ಲಿದ್ದಾರಾ ಮತದಾರರಿಗೆ ಹತ್ರವಾಗಿದ್ದಾರಾ ಅಥವಾ ಎದುರಾಳಿಯನ್ನ ಸೋಲಿಸೋದಕ್ಕೆ ಸಾಮರ್ಥ್ಯ ಇದೆಯಾ ಇವರಿಗೆ ಇವರಿಗೇನೋ ಟಿಕೆಟ್ ಕೊಡ್ತೀವಿ ಬಟ್ ಎದುರಾಳಿ ಕಂಟೆಸ್ಟೆಂಟ್ ಯಾರು ಇದ್ದಾರೆ ಸೋ ಅವರ ವಿರುದ್ಧ ಗೆಲ್ಲುವಂತ ಸಾಮರ್ಥ್ಯ ಇದೆಯಾ ಸೋ ಎಲ್ಲ ಮಾನದಂಡ ಇದ್ದವರಂತ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಸೋ ಸಾಕಷ್ಟು ಮಾನದಂಡಗಳನ್ನು ನಾವು ಇಟ್ಕೊಂಡಿದ್ದಾರೆ ಸೋ ಎಲ್ಲ ಕ್ವಾಲಿಟಿ ಇದ್ದರೆ ಗೆಲ್ಲುವಂತ ಸಾಮರ್ಥ್ಯ ಹಿಡಿತ ಸೋ ಜನರಿಗೆ ಹತ್ರವಾಗುವಂತ ಎಲ್ಲ ಸಾಮರ್ಥ್ಯಗಳಿದೆಯಾ ಅನ್ನೋದನ್ನ ನೋಡ್ತಾರೆ ಪ್ರತಿ ಕ್ಷೇತ್ರಕ್ಕೆ 2-3 ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಆಗಿರೋದು ಇದೆ 5-10 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಸೋ ಅಂಥವ್ರನ್ನ 2-3 ಟಿಕೆಟ್ ಆಕಾಂಕ್ಷಿಗಳಿಗೆ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಕೇಂದ್ರ ಚುನಾವಣಾ ಸಮಿತಿಯಿಂದ ಅಂತಿಮ ತೀರ್ಮಾನ ಆಗುತ್ತೆ ಈಗೇನು ಬಿಜೆಪಿ ಕಡೆಯಿಂದ ಈಗೊಂದು ಲಿಸ್ಟ್ ರೆಡಿ ಆಗುತ್ತೆ ಅದನ್ನ ಕೇಂದ್ರ ಚುನಾವಣಾ ಸಮಿತಿ ಅಂತಿಮ ತೀರ್ಮಾನವನ್ನ ಕೂಡ ಮಾಡುತ್ತೆ ಸೋ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಸಭೆ ಆಗುತ್ತೆ ಸೋ ಏಪ್ರಿಲ್ 6 ನೇ ತಾರೀಕು ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ನೋಡಬೇಕು ಯಾರ್ಯಾರಿಗೆ ಯಾವ ಯಾವ ಭಾಗದಿಂದ ಟಿಕೆಟ್ ಸಿಗುತ್ತೆ ಯಾಕಂದ್ರೆ ಸಾಕಷ್ಟು ರೀತಿಯಾದಂತ ತಂತ್ರಗಳನ್ನು ಬಿಜೆಪಿ ಅವರು ಮಾಡ್ತಾ ಇರ್ತಾರೆ ಸೋ ಇಲ್ಲಿ ಗುಜರಾತ್ ಮಾಡೆಲ್ ಅನ್ನು ಅನುಸರಿಸುತ್ತಾರಾ ಅಥವಾ ಹಾಲಿ ಶಾಸಕರಿಗೆ ಟಿಕೆಟ್ ಫಿಕ್ಸ್ ಆಗುತ್ತಾ ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮಣೆ ಹಾಕ್ತಾರಾ ಹೇಗೆ ಏನು ಅನ್ನೋದನ್ನ ಕಾದ್ ನೋಡಬೇಕು